ಇತ್ತೀಚಿನ ಸಂಚಿಕೆಗಳನ್ನು ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ದ್ಯಾವಮ್ಮ, ದ್ಯಾವಮ್ಮ, ನೀನೀ ಮನೆಗೋಸ್ಕರ ದುಡ್ದಿದ್ಯಾ, ಕಷ್ಟಪಟ್ಟಿದ್ಯಾ, ಮನ್ಸಲ್ಲಿ ಕಲ್ಮಶ ಇದ್ರೂ ಮನೆಯೊಳ ಥರ ಇದ್ದೆ, ಅದಕ್ಕಾದ್ರೂ ನಾನು ನಿಂಗೇನಾದರೂ ಕೊಡ್ಬೇಕಲ್ವಾ? ಕೊಡ್ರಲ್ಲ. ನೀನ್ ನಿಷ್ಠೆ ತಪ್ಪಿದಕ್ಕೆ ನಾನು ನಿನಗೆ ಹೊಡಿಲಿಲ್ಲ. ನೀನ್ ಯಾರಿಗೆ ನಿಷ್ಠೆ ತೋರಿಸಿದ್ಯೋ ಅವ್ರಿಗೆ ಈ ಮೆಸೇಜ್ ತಲುಪ್ಲಿ ಅಂತ ಹೊಡೆದಿದ್ದು. ಹೋಗು ದ್ಯಾವಮ್ಮ, ನಾನ್ ಕೊಟ್ಟಿದ್ದನ್ನ ಅವನಿಗೆ ಕೊಡು, ಇಲ್ಲ ವಿಷ ಹೇಳಿ ಜೀವ ಉಳಿಸ್ಕೊ ಹೋಗು. ಹೋಗಲೆ. ಇಂಥ ಜ್ಯೂಸ್ 100 ಕೊಡೋದ್ರ ಬದಲು ಒಂದೇ ಒಂದ್ಸರಿ ನನ್ನ ಬ್ರ್ಯಾಂಡ್ ಕೊಟ್ಟು ನೋಡ್ತು. ಹಾಸ್ಪಿಟ್ಲು ಸರ್, ಹಾಗೆಲ್ಲ ಕೊಡೋ ಆಗಿಲ್ಲ. ನಂಗೆ ಬೇಡ. ಕೊಡಲಿಲ್ಲ ಅಂದರೆ ಇಂಜೆಕ್ಷನ್ ಕೊಡಬೇಕಾಗುತ್ತೆ. ಇಂಜೆಕ್ಷನ್ಗಿಂತ ಜ್ಯೂಸ್ ಬೆಟ್ರು. ಹಲೋ ಬಾಬು, ಹೇಗಿದ್ದೀರಾ? ಆ ವಾರ್ಡ್ ಚೆನ್ನಾಗಿಲ್ಲ ಅಂದ್ರಿ, ಅದಕ್ಕೆ ಈ ವಾರ್ಡ್ ಶಿಫ್ಟ್ ಮಾಡಿಸಿದ್ದೀನಿ. ಎಲ್ಲ ಕಂಫರ್ಟಬಲ್ ಆಗಿದೆಯಾ? ಸರಿ, ಡ್ರೆಸ್ಸಿಂಗ್ ಮಾಡೋಣ. ಮಾಡಿ. ನೀನು ಮಾಡೋದು? ಉಂಡೆಲ್ಲ ವಾಸಿಯಾಗಿದೆ, ಒಂದು ಚಿಕ್ಕ ಗಾಯ ಇದೆ, ಒಂದು ಪ್ಲಾಸ್ಟರ್ ಹಾಕ್ಬಿಡೋಣ. ಹಾಕಿ ಹಾಕಿ, ಏನಾಗಲ್ಲ. ಓಕೆ, ಇನ್ನು ನೋವಿದೆಯಾ? ಇದೆ, ಆದ್ರೆ ಇಲ್ಲಲ್ಲ, ಇಲ್ಲಿ ನನ್ನ ಎದೆಲಿ. ಅದಕ್ಕೆ ನೀವೇ ಮದ್ದು, ದೈಹಿಕವಾಗಿ ಯು ಆರ್ ಆಲ್ ರೈಟ್. ಸರಿ, ನನ್ನ ಡಿಸ್ಚಾರ್ಜ್ ಯಾವಾಗ ಮಾಡ್ತೀರಾ? ಬಾಹುಬಲಿ ಬರಲಿ, ಸಮ್ಮರಿ ಬರ್ಕೊಡ್ತೀನಿ. ಸರಿ, ನೀವೀಗ ರೆಸ್ಟ್ ಮಾಡಿ, ನಾ ಮತ್ತೆ ಬಂದು ನೋಡ್ತೀನಿ. ಹ್ಞೂ. ಮತ್ತೆ ಇಲ್ಲಿಗೆ ಯಾಕೆ ಬರ್ತಿದ್ದೀರಾ? ನೋಡ್ ನಗೋದಿಕ್ಕ ಇಲ್ಲ ಕೇಳಿ ಮಾಡೋದಿಕ್ಕ ಎರಡಕ್ಕೂ ಬಾಸು. ಅವ್ಗೆ ಸಾಯೋ ಸಮಯದಲ್ಲಿರೋ ರೋಷಕ್ಕಿಂತ ಸೋಲೋ ಸಮಯದಲ್ಲಿರೋ ರೋಷನೇ ಜಾಸ್ತಿ. ಹೊಡಿಯೋದು ಬೇಡ, ಎಡೆ ಹೆತ್ತಿದ್ರೆ ಸಾಕು. ಬಾಸು, ಹಾವು ಆಡ್ಸೋನು ಹಾ ವಿಡಿಯೋನು ಎಡೆ ಬಿಚ್ಚದನ್ನ ನೋಡಿ ಹೆದರ್ಕೋತಾರೆ. ನಾನು ಗರುಡ, ರೆಕ್ಕೆನ ಒಂದ್ಸಲಿ ಹಾರಿಸಿದ್ರೆ ಸಾಕು, ಎತ್ಕೊಂಡು ಹೋಗ್ತಾ ಇರ್ತೀನಿ. ಜಗಳ ಆಡಕ್ ಬಂದ ಇಲ್ಲಿ? ನಾನು ನೀನಲ್ಲ, ಹುಡುಕೊಮ್ಮನ್ ಜಗಳ ಆಡಕ್. ಮತ್ತೇನು ವಿಷಯ? ನಿನ್ ಇಮೇಲು ಪಾಸ್ವರ್ಡ್ ಕೊಡು, ತಗೊಂಡು ಹೋಗ್ತಾ ಇರ್ತೀವಿ. ಏನಂದೆ? ನಿನ್ ಮೇಲ್ ಐ ಡಿ ಪಾಸ್ವರ್ಡ್ ಕೊಡು ಅಂತ ಹೇಳಿದ್ರು. ಯಾಕೋ? ಅದ್ರಲ್ಲಿ ನಮ್ ಖುಷಿ ಫೋಟೋಸ್ ವಿಡಿಯೋಸ್ ಇದೆ, ಅದನ್ನ ಡಿಲೀಟ್ ಮಾಡಕ್ಕೆ. ಮಾಯಾ ಮಂತ್ರ ಮಾಡಿ ಅದನ್ನ ತಂದಿಟ್ಕೊಂಡಿಲ್ಲ ಮಣಿ. ಕಷ್ಟಪಟ್ಟಿದ್ದೀನಿ, ಬೆವ್ರು ಸುರಿಸಿದ್ದೀನಿ,
ಯಾವ ದೇಶನ ಉದ್ಧಾರ ಮಾಡಕ್ಕೋ ಸ್ಕೌಂಡ್ರಲ್. ಏನು ಗೊತ್ತಿಲ್ಲದೆ ಇರೋ ಒಬ್ಬ ಅಮಾಯಕಿ ದೇಹನ ಸೆರೆ ಹಿಡಿದು ಕಷ್ಟಪಟ್ಟಿದ್ದೀನಿ ಅಂತ್ಯ, ಮನುಷ್ಯನೇನು ನೀನು? ನೋಡು, ನಿನ್ನನ್ನು ನೋಡಿದ್ರೆ ನಂಗೆ ದ್ವೇಷ ಇಲ್ಲ, ರೋಷ ಇಲ್ಲ, ಕೋಪ ಇಲ್ಲ. ಈ ಒಂದು ವರ್ಷದ ಹಿಂದೆ ನೀನ್ ಯಾರೋ ನಾನು ಯಾರೋ ಆಕಸ್ಮಿಕವಾಗಿ ಭೇಟಿಯಾದ್ವಿ. ಇನ್ನು ಎಷ್ಟು ವರ್ಷ ಬದುಕಿರ್ತೀವಿ ಅಬ್ಬ? 30 ವರ್ಷ? ಅಬ್ಬಬ್ಬ ಅಂದರೆ 35 ವರ್ಷ. ಅಷ್ಟೇ ಕಣೋ ನಮ್ಮ ಜೀವನ. ಈ ದ್ವೇಷದಿಂದ ಇನ್ನೊಬ್ಬರು ಜೀವನ ಹಾಳಾಗೋದು ಅದೆಲ್ಲ ಬೇಕಾ ನಮಗೆ? ಸಾವು ಬರುತ್ತೆ, ಅದು ಯಾರಿಂದ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದು ನನಗೆ ಬೇಕಾಗೂ ಇಲ್ಲ. ಆದರೆ ನಿನಗೆ ಮಾತ್ರ ನನ್ನಿಂದನೇ ಸಾವು. ನಿನಗೆ ನಿನ್ನ ಜೀವನ ಮುಖ್ಯ, ಆದರೆ ನನಗೆ ನನ್ನ ಧ್ಯೇಯ ಮುಖ್ಯ, ನನ್ನ ಶಿವರಂಜನೇ ಮುಖ್ಯ. ಯಾವ ಪಾಸ್ವರ್ಡ್ ಕೊಡಲ್ಲ. ಸರಿ ಬಾಬು, ಕೈ ಮುಗಿದು ಕೇಳ್ಕೊತೀನಿ ಅಂದ್ರು ನೀನ್ ಬಿಡಲ್ಲ, ನಿನ್ನಿಷ್ಟ. ರಂಜು ಬಾ. ಸರ್ ಸರ್ ಸರ್. ಏನ್ ಸರ್, ನೀವ್ ಹಾಗೆ ಹೋದ್ರೆ ನನ್ ಕತೆ? ಏನು ಆಗಲ್ಲಮ್ಮ, ಕೂಲ್ ಆಗಿರು. ಏನ್ ಸರ್, ಇವರು ಬಾಬು ರೆಡ್ಡಿ ಅವ್ರು ಸತ್ತೋದ್ರೆ ನನ್ ಕೆಲ್ಸ ಹೋಗುತ್ತೆ. ನನ್ನೆಷ್ಟು ಬೇಡ ಅಂದ್ರು ಅವ್ರಿಗೆ ಜ್ಯೂಸ್ ಕುಡ್ಸಿ ಅಂತ ಬಲವಂತ ಮಾಡಿದ್ರಿ. ನಿಮ್ ಮಾತು ಕೇಳ್ಕೊಂಡು ಜ್ಯೂಸ್ ಕುಡಿಸ್ಬಿಟ್ಟೆ. ಈಗ ಒಂದು ಸಾಯೋದ್ ಗ್ಯಾರಂಟಿ. ಹೆದರ್ಕೋಬೇಡಮ್ಮ, ನಿನ್ ಕೆಲ್ಸ ಹೋದ್ರೆ ನಿನ್ ಜೀವನಕ್ಕೆ ಎಷ್ಟು ದುಡ್ಡು ಬೇಕೋ ಅದನ್ನ ನಾನು ಕೊಡ್ತೇನೆ. ಏನಿಲ್ಲ, ನೀನ್ ಮೊಲ್ಕೋ. ಮೊಲ್ಕೊಳ್ಳೋ ದೊಡ್ಡ ವಿಷಯ ಅಲ್ಲ, ಮೊದ್ಲು ಹೇಳ್ತೀರಾ ಇಲ್ವಾ? ಅದೆಲ್ಲ ಹೇಳಕ್ಕಾಗಲ್ಲ, ಬಾಯ್ ಬಾ. ಹೇಯ್ ಹೇಯ್, ನಿಮ್ಗೇನೋ ಪಾಸ್ವರ್ಡ್ ತರ ಬೇಕು, ನಾನು ಕೊಡ್ತೀನಿ ಸುರಂಜಿನಿ, ನಾನು ಕೊಡ್ತೀನಿ. ನಿನ್ ಕಾಲ್ ಬೇಕಾದ್ರೆ ಬೀಳ್ತೀನಿ, ನಾನು ಪಾಸ್ವರ್ಡ್ ಕೊಡ್ತೀನಿ. ಏ ಗುಬಾಳ್, ನನಗೆ ಪಾಸ್ವರ್ಡ್ ಬೇಕಾಗಿಲ್ಲ, ಆರಾಮಾಗಿ ಪಾಚ್ಕೋ ಪಾಚ್ಕೋ. ಬೇಡ ಬೇಡ ಬಿಡು, ನಿನ್ ಕಾಲ್ ಬೇಕಾದ್ರೆ ಬೀಳ್ತೀನಿ, ಉಳಿಸೋ ಬೇಕಾದ್ರೆ ಮಾಡ್ತೀನಿ, ಆದ್ರೆ ನಾನು ಬದುಕಬೇಕು. ಏನ್ ಹೇಳಿ, ಪಾಸ್ವರ್ಡ್ ಬೇಕಾದ್ರೆ ನಾನು ಕೊಡ್ತೀನಿ, ಏನ್ ಬೇಕು ಹೇಳಿ. ಪಾಪಸ್ ಅಂತೂ ತುಂಬಾ ಕೇಳ್ಕೊತಿದ್ದಾನೆ. ಓಕೆ ಜರ್ಗಮ್ಮ, ತಿರುಗು. ಓಪನ್ ಆಗ್ತಿಲ್ಲ. ಅದು ಓಪನ್ ಆಗಿಲ್ಲ ಅಂದ್ರೆ ನೀನ್ ಕ್ಲೋಸ್ ಆಗಿ ಹೋಗ್ತೀಯ. ಕೆಮ್ಮು ಗೊತ್ತಾಯ್ತು, ಮಾಡು. ಓಪನ್ ಆಯ್ತು. ತಮ್ಮ ಏನ್ ಮಾಡ್ತಿದ್ಯಾ? ಪಾಸ್ವರ್ಡ್ ಚೇಂಜ್ ಮಾಡ್ತಾ ಇದ್ದೀನಿ. ಸರಿ. ಏನಮ್ಮ ಸಂತು, ಚೆನ್ನಾಗಿದ್ಯಾ? ಹ್ಮ್ ಚೆನ್ನಾಗಿದ್ದೀನಿ. ಏ ಸಂತು ಸಂತು, ನೀವಿಬ್ರು ನಿಧಾನ ಕಮ್ಮ ಮಾತಾಡ್ಕೊಳ್ಳಿ, ಮೊದ್ಲು ಡಾಕ್ಟರ್ ಹೇಳ್ಬಿಟ್ಟು ಜ್ಯೂಸ್ಕೊಂಡು ಗತಿ ಕಾಣಿಸು. ಯಾಕೆ ಇಷ್ಟೊಂದು ಹೆದರ್ಕೊಂಡೆ? ಏನೂ ಇಲ್ಲ, ಅದೇ ಆ ಜ್ಯೂಸು ಕುಡಿದಿದ್ದಾನೆ ಅದಕ್ಕೆ. ಓಹೋಹೋಹೋ,
ಪೆಪ್ಪರ್ಮೆಂಟ್ ಹಾಕಿರೋ ಜ್ಯೂಸ್ ಕುಡಿದ್ಬಿಟ್ಟು ಹೀಗಾಡ್ತಾ ಇದ್ದಾನ. ಪೆಪ್ಪರ್ಮೆಂಟ್ ಸರಿ, ನಾವು ಬಂದಿದ್ದ ಕೆಲಸ ಮುಗೀತು ರಂಜನಿ, ಬಾಯ್. ಏ ಬಾಹುಬಲಿ, ಏನಿದು? ಇದು ಚಕ್ಕು, ತಗೋ ಸೈನ್ ಮಾಡು. ದಡ ಸೇರಲು ಬೇಕು ತೆಪ್ಪ, ಅರಿವ ನೀರಲ್ಲಿ ದಡ ಸೇರಲು ಬೇಕು ತೆಪ್ಪ, ಹಸಿವ ನೀಗಿಸುವ ಅಡುಗೆಗೆ ರುಚಿ ಕೊಡುವುದೇ ತುಪ್ಪ, ಬಾಳ ದಡ ಸೇರಲು ಬಾಡಿದ ಹೃದಯಕ್ಕೆ ತೃಪ್ತಿ ಕೊಡಲು ಮಗು ಹೇಳುವ ಒಂದು ಶಬ್ದ ಸಾಕು, ಅದೇ ಅಪ್ಪ ಅಪ್ಪ ಅಪ್ಪ. ವಾ 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 ಅನ್ನದ ಎಲ್ಲೋ ಹೋಗ್ಬಿಟ್ಟೆ, ಕೈ ಪುಂಗವಾಗ್ಬಿಟ್ಟೆ ಕಣ ನೀನು. ವಾ 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 ಏನ್ರಿ ಇದು? ಇನ್ನೂ ಒಂದಿದೆ. ಆ, ನಿನ್ನ ನಗು ನೋಡಿದರೆ ಮಾಗುವುದು ಗಾಯ, ನಿನ್ನ ನಗು ನೋಡಿದರೆ ಮಾಗುವುದು ಗಾಯ, ನಿನ್ನ ಸೌಂದರ್ಯ ನೋಡಿದರೆ ನನಗೆ ಇಳಿ ವಯಸ್ಸಿನಲ್ಲೂ ಹುಕ್ಕುವುದು ಪ್ರಾಯ ಪ್ರಾಯ ಪ್ರಾಯ. ಏನಾನಂದ್, ಮಾತಾಡೋದ್ ಬಿಟ್ಟು ಕವಿತೆ ಹೇಳ್ತಾ ಇದ್ದೀರಾ? ಖುಷಿಗೆ ಪ್ರಿಯ, ಖುಷಿಗೆ. ಖುಷಿಗೆ ಅಂತಾದ್ರೆ ಹೋಗ್ ಖುಷಿಗೆ ಹೇಳಿ, ನನ್ಗೆ ಯಾಕೆ ಹೇಳ್ತಿದ್ದೀರಾ? ಟಂಟಣ, ನನ್ನ ಹತ್ರ ನಾಲ್ಕು ಚೀಟಿ ಇದೆ, ಒಂದ್ ಚೀಟಿ ಎತ್ತು. ಏನ್ ಚೀಟಿ ಇದು, ಕವಿತೆನಾ? ಕವಿತೆ ಅಲ್ಲ ಪ್ರಿಯ, ಒಂದ್ ಚೀಟಿಲಿ ಗಂಡ್ಮಗು ಅಂತ ಬರೆದಿದ್ದೀನಿ, ಇನ್ನೊಂದ್ ಚೀಟಿಲಿ ಹೆಣ್ಮಗು ಅಂತ ಬರೆದಿದ್ದೀನಿ, ಇನ್ನೆರಡು ಚೀಟಿಲಿ ಮಗುನೇ ಆಗಲ್ಲ ಅಂತ ಬರೆದಿದ್ದೀನಿ. ಈಗ ಕಣ್ಮುಚ್ಚಿ ಒಂದ್ ಚೀಟಿ ಎತ್ತು, ಏನ್ ಬರುತ್ತೋ ಅದೇ ನಿಜ. ಆನಂದ್, ಏನಿದು ಹುಚ್ಚಾಟ? ನಾನು ಇದನ್ನೆಲ್ಲ ಮಾಡಲ್ಲ. ಪ್ರಿಯಾ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ನಿನಗೆ ನಿನ್ ಮೇಲೆ ನಂಬಿಕೆ ಅಲ್ವಾ? ಹುಟ್ಟೋದು ಗಂಡು ಅಥವಾ ಹೆಣ್ಣು, ಮಗುನೇ ಆಗೋದಿಲ್ಲ ಅನ್ನೋದನ್ನ ನೀನ್ ನಂಬ್ತೀಯಾ? ಕಮನ್ ಕಮನ್, ಒಂದ್ ಚೀಟಿ ಎತ್ತು. ಎತ್ತು. ಕೊಡಿ. ನೀವು ತಂದಿರೋ ಚೀಟಿಲಿ ಸತ್ಯ ಇತ್ತು, ಆದ್ರೆ ಅದೇ ಬಂದಿದ್ರೆ ನೀವು ಸತ್ಯಕ್ಕೋಸ್ಕರ ಪ್ರಿಪೇರ್ ಆದ್ರೂ ಆಗಿರ್ತಿದ್ರಿ. ನಾನ್ ನಿಮ್ಮ ಆಸೆಗೆ ಮೋಸ ಮಾಡ್ತಿದ್ದೀನಿ. ಐ'ಮ್ ಸಾರಿ ಅನಂತ್, ಸಾರಿ. ಏನಪ್ಪ ಮುಖ ಹಾಗೆ ನೋಡ್ತಾ ಇದೀಯಾ? ತಗೋ ಸೈನ್ ಮಾಡು. ಏನಕ್ಕೆ ಇಷ್ಟೊಂದು ದುಡ್ಡು? ನಿನ್ನ ಹೆಸರು ಬೇರೆ ಬರ್ಕೊಂಡಿದ್ಯಾ? ಇದಪ್ಪ ವರ್ಷೆ ಅಂದ್ರೆ. ಹಲೋ, ನಿನ್ನ ಈ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಸೆಕ್ಯೂರಿಟಿ ಕೊಟ್ಟು ಹಾಸ್ಪಿಟ್ಲ್ ಅವ್ರು ಕೇಳ್ದಾಗೆಲ್ಲ ದುಡ್ಡು ಎಣಿಸಿದೀನಪ್ಪ, ನೀನ್ ಬದುಕ್ಲಿ ಅಂತ. ಗೊತ್ತಾಯ್ತಾ, ಆಂಧ್ರದಲ್ಲಿ ಕೋಟ್ಯಾಧಿಪತಿ ಆದ ಹಾಗೆ ನಾನು ಕರ್ನಾಟಕದಲ್ಲಿ ಕೋಟ್ಯಾಧಿಪತಿ ಅಲ್ಲ, ತಿಳ್ಕೋ. ನಾನು ಕೊಟ್ಟಿರೋ ದುಡ್ಡು ನಂಗೆ ವಾಪಸ್ ಬೇಕು ಅಷ್ಟೇ. ಡಿಸ್ಚಾರ್ಜ್ ಮಾಡಿಸ್ತಾ ಇದೀಯಾ? ನಮ್ಮರಿ ಬರೀತಿದ್ದಾರೆ. ಓಕೆ, ಬರ್ಲಾ ಬಾಯ್. ಸಮ್ಮರಿ ಬರೀತಿದ್ದಾರಾ? ಬರಲಿ ಬರಲಿ. ತುಂಬಾ ಜನರು ಬಾಳಲ್ಲಿ ಸಮರ್ಥರ್ತೇನೆ.
ಬಾಬುನ ನಿಮ್ಮೂರಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ಸದ್ಯಕ್ಕೆಲ್ಲೂ ಎದ್ದು ಓಡಾಡೋದು ಬೇಡ. ತುಂಬ ಸುಸ್ತಾಗಿದ್ದಾನೆ, ಸ್ವಲ್ಪ ರೆಸ್ಟ್ ಮಾಡಲಿ. ನಮ್ಮೂರೇ ವಾಸಿ ವಿಕ್ರಮ್, ರಾಜ್ಯ ಸಿಗುತ್ತೆ ಅಂದ್ರೆ ರಾಜನ್ ಜೀತ ಬೇಕಾಗಿದ್ರು ಮಾಡ್ತಾರೆ. ಆದ್ರೆ ಇಲ್ಲಿ ಆಫ್ಟರ್ ಆಲ್ ಶೀಲಕ್ಕೋಸ್ಕರ ರಾಜನ್ ತಲೆನೇ ಬೇಕಾಗಿದ್ರು ತೆಗೀತಾರೆ. ಅಯ್ಯೋ, ಸರ್, ನಮ್ಮ ಕರ್ನಾಟಕದಲ್ಲಿ ಮಣ್ಣಿನ ಗುಣ, ಹೆಣ್ಣಿನ ಶಕ್ತಿ ಎರಡು ಜನ್ಮದಲ್ಲೇ ಇರುತ್ತೆ ಸರ್. ಏನಂದೆ? ಸಾರಿ ಸರ್, ಫ್ಲೋನಲ್ಲಿ ಹೇಳ್ಬಿಟ್ಟೆ. ಹೇಳ್ತೀಯಪ್ಪ, ಹೇಳ್ತೀಯ. ಏನೋ, ನನ್ನ ಮಗ ಬದುಕಂದಲ್ಲ, ಅಷ್ಟು ಸಾಕು. ಬಾಬು ನಡಿ, ಊರಿಗೆ ಹೋಗೋಣ. ಏ ಬಾಬು, ಯಾಕೋ? ಏ ಬಾಬು, ಬೇಡ ಕಣೋ ಈ ಆಟಗಳು, ಬೇಡ. ಬಾ ನನ್ನ ಊರಿಗೆ, ಹುಲಿ ಹುಲಿ ತರ ನೋಡ್ಕೋತೀನಿ. ಒಳ್ಳೆ ಮನೆ ಹತ್ರ ಒಂದು ಹುಡುಗಿ ಕರ್ಕೊಂಡು ಬಂದು ಮದುವೆ ಮಾಡ್ತೀನಿ. ಮರ್ಯಾದೆ, ಆಳು ಕಾಳು, ಟೈಮ್ ಸರಿಯಾಗಿ ಔಷಧಿ ಎಲ್ಲ ಸಿಗುತ್ತೆ. ಏ ಬಾಬು, ಇಲ್ಲೇ ಇದ್ದು ಮತ್ತೆ ಮತ್ತೆ ಅವ್ರ ತಂಟೆಗೆ ಹೋಗ್ಬೇಡ. ನೋಡು, ಹೋಗಿರೋದು ರಂಜಿನಿ ಅನ್ನೋ ಇಲಿ ಅಷ್ಟೇ. ಆ ಕೃಷ್ಣವೇಣಿ ಸಿಂಹ ಕಣೋ, ಅವಳೇನಾದ್ರೂ ನಿನ್ನೆದ್ರು ನಿಂತ್ಕೊಂಡ್ರೆ ವ್ಯವಸ್ಥೆನೇ ಬೇರೆ ಆಗುತ್ತೆ. ಹ್ಮ್, ಏಯ್ ಏಯ್ ಏಯ್, ಇಷ್ಟು ಮಾತಾಡ್ತಾ ಇದ್ದೀನಿ, ಯಾಕೋ ಸುಮ್ಮನೆ ಇದ್ಯಾ? ಮಾತಾಡು ಬಾಬು, ಅಪ್ಪ ಇಷ್ಟು ಪ್ರೀತಿಯಿಂದ ಕೇಳ್ಕೊತಿದ್ದಾರೆ, ಅವ್ರ ಜೊತೆ ಹೋಗು. ನಿನಗೇನಾಗ್ಬೇಕು ಬಾಬು? ಆ ರಂಜನಿಗೆ ಶಿಕ್ಷೆ ಆಗ್ಬೇಕು ತಾನೆ? ಅದಾಗೆ ಆಗತ್ತೆ, ಅದು ನನ್ನ ಜವಾಬ್ದಾರಿ. ಆಮೇಲೆ ಪಾರ್ಟಿ ಮಾಡೋಣ. ಸದ್ಯಕ್ಕೆ ನಿಮ್ಮಪ್ಪನ ಜೊತೆ ಊರಿಗೆ ಹೋಗ್ಬಾ. ಏ ಬಾಬು, ಮಾತಾಡೋ ಏನಾದ್ರೂ ಮಾತಾಡು ಬಾಬು, ಏನಾದ್ರೂ ಮಾತಾಡೋ. ನೀನ್ ಬದ್ಲಾಗಲ್ಲ ಕಣೋ, ಬದ್ಲಾಗಲ್ಲ. ಏ ವಿಕ್ರಮ, ಇವನ್ ಬದ್ಲಾಗಲ್ಲ ಕಣೋ. ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡೆ ಮಾಡ್ಕೋತಾನೆ, ಮಾಡ್ಕೋತಾನೆ. ಹೆಚ್ಚಿಂದೆಲ್ಲ ಆಗೋಗಿದೆ ಸರ್, ಇನ್ನೇನು ಆಗಲ್ಲ ಅನ್ಕೋತೀನಿ. ಈಗ ಅವನು ನಿಮ್ ಮಗ ಆಗಿಲ್ಲ, ಆ ರಂಜಿನಿ ಪಾಲ್ಗೆ ಮೃಗ ಆಗಿದ್ದಾನೆ. ಬೇಟೆ ಆಡೋನ್ ಹತ್ರ ಬಂದೂಕಾನ್ ಕಿತ್ಕೋಬಹುದು, ಆದ್ರೆ ಅವನ ಎದೆಯಲ್ಲಿರೋ ಛಲನ ದೂರ ಮಾಡಕ್ಕಾಗಲ್ಲ. ಬಿಟ್ಟಾಗಿ ಸರ್, ಅವನ್ ಜೊತೆ ನಾನಿರ್ತೀನಿ, ಅವನಿಗೇನು ಆಗಲ್ಲ. ಈ ಡೈಲಾಗ್ ನಾ ವರ್ಷದಿಂದ ಹೇಳ್ತಾನೆ ಇದೀಯಾ? ನಾನು ಕೇಳ್ತಾನೆ ಇದ್ದೀನಿ, ಏನು ಬದಲಾಗ್ಲಿಲ್ಲ. ಏನಾದ್ರು ಮಾಡ್ಕೊಂಡ್ ಸಾಯಿರಿ. ಪ್ರಿಯಾ, ಇಡ್ಲಿನ ಸಪ್ರೇಟಾಗಿ ಹಾಕು, ಸಾಂಬಾರ್ನ ಸಪ್ರೇಟಾಗಿ ಹಾಕು, ಎಲ್ಲ ಒಟ್ಟಿಗೆ ಹಾಕ್ತೀಯಾ. ಇಡ್ಲಿ ಯಾವುದು, ಸಾಂಬಾರ್ ಯಾವುದು, ಅನ್ನ ಸಾಂಬಾರ್ ಯಾವುದು, ಒಂದೂ ಗೊತ್ತಾಗಲ್ಲ. ಆನಂದ್, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸುಮ್ಮನೆ ವಟವಟ ಅಂತ ಮಾತಾಡ್ತಿರ್ಬೇಡಿ. ಓ, ನಾನೇನು ಅಡ್ಜಸ್ಟ್ ಮಾಡ್ಕೊಳಲ್ಲ, ಇವತ್ತು ಆಫೀಸ್ಗೂ ಹೋಗಲ್ಲ. ಏ, ಕೆಲಸ ಕಾರ್ಯ ಅಂತ ಮಾಡಬೇಕು, ಗಂಡು ಅಂತ ಹೆತ್ತಿರೋದು ನಿನ್ನ, ಸುಮ್ಮನೆ ಕೂತ್ಕೊಳಕ್ಕಲ್ಲ. ಸುಮ್ಮನೆ ರೀ ಅಪ್ಪ, ಅಮ್ಮ ಸ್ಕೂಲ್ಗೆ ಹೋಗು ಅಂದ್ರು, ನೀವು ಕಾಲೇಜ್ಗೆ ಹೋಗು ಅಂದ್ರೆ ಅವಳು ಆಫೀಸ್ಗೆ ಹೋಗು ಅಂತ ಇದ್ದಾಳೆ. ಆದ್ರೆ ನನ್ನ ಮಗು ಮಾತ್ರ, ಅಪ್ಪ ಅಪ್ಪ ನೀನು ಎಲ್ಲೂ ಹೋಗ್ಬೇಡ, ಮನೇಲೇ ಇರೋನೋ ಟೈಮ್ ಬರುತ್ತೆ, ನೋಡ್ತಾ ಇರಿ. ಹಲೋ,
ಇನ್ನು 3 ವರ್ಷ ಆದ್ಮೇಲೆ ನೀನು ನಿನ್ ಮಗನ್ನ ಸ್ಕೂಲ್ಗೆ ಕಳಿಸ್ಬೇಕು, ಗೊತ್ತಾಯ್ತಾ? ಎದ್ದು ಆಫೀಸ್ ಹೋಗೋ. ಆಯ್ತೇನೆ ಬೇಗ. ಇರಿ ಒಂದ್ ನಿಮಿಷ, ಎಷ್ಟು ಕೆಲಸ ಇರತ್ತೆ ಗೊತ್ತಾ, ಅರ್ಥನೇ ಮಾಡ್ಕೊಳ್ಳಲ್ಲ ನೀವು. ಬನ್ನಿ ನಡಿ. ಪ್ರಿಯಾ, ಏನತ್ತೆ, ಯಾಕ್ ನಮ್ಮ ಹತ್ರ ಸುಳ್ಳು ಹೇಳಿದೆ? ನೀನ್ ಹೆಂಡತಿ ಬಸ್ಲೇನೋ ನಾಟಕ ಆಡ್ತಾ ಇದ್ದಾಳೆ.